ರಾಯಚೂರು ಜಿಲ್ಲೆಯನ್ನು ತೆಲಂಗಾಣಕ್ಕೆ ಸೇರಿಸುವ ವಿಚಾರ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ತೆಲಂಗಾಣಕ್ಕೆ ಸೇರಿಸಬೇಕಂತೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ರಾಯಚೂರು ಜಿಲ್ಲೆ ಸೇರ್ಪಡೆ ತೆಲಂಗಾಣ ಸಿಎಂ ಚಂದ್ರಶೇಖರ್ ಮತ್ತೊಮ್ಮೆ ಉದ್ಧಟತನದ ಮಾತನ್ನ ಆಡಿದ್ದಾರೆ ಈ ಹಿಂದೆ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ರಾಯಚೂರನ್ನ ತೆಲಂಗಾಣಕ್ಕೆ ವಿಲೀನ ಮಾಡಬೇಕು ಅಂತ ಹೇಳಿದ್ರು ಇದೇ ವಿಚಾರ ಈಗ ತೆಲಂಗಾಣ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಶಿವರಾಜ್ ಪಾಟೀಲ್ ಉದ್ಧಟತನದ ವಿರುದ್ಧ ಹೋರಾಟಗಳನ್ನು ನಡೆದಿದ್ದನ್ನು ಕೂಡ ನಾವು ಗಮನಿಸಬಹುದು ಇದೀಗ ತೆಲಂಗಾಣ ಮುಖ್ಯಮಂತ್ರಿ ಉದ್ಧಟತನದ ವಿರುದ್ಧ ಕನ್ನಡ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ ಈ ಬಗ್ಗೆ ನಿಮ್ಮ ಪವರ್ ಟಿವಿ ಈ ಮುಂಚೆನೆ ಒಂದು ವರದಿ ಕೂಡ ಪ್ರಸಾರ ಮಾಡಿತ್ತು ಪವರ್ ಟಿವಿಯ ವರದಿಯನ್ನ ಟ್ಯಾಗ್ ಮಾಡಿ ಶಾಸಕ ಪ್ರಿಯಾಂಕ್ ಖರ್ಗೆ ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡ ಹೋದವರು ಲಕ್ಷ್ಮಿ ತಗೊಂಡ ಬರ್ತಾರೆ ಲಕ್ಷ್ಮಿ ತಗೊಂಡ ಹೋದವರು ಸರಸ್ವತಿ ತಗೊಂಡ ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿಡಿಕಾರಿದ್ದಾರೆ ರಾಯಚೂರು ಜಿಲ್ಲೆ ಕರ್ನಾಟಕದ್ದು ಈಗ ಯಾಕೆ ತಗಾದೆ ಈಗ ಯಾಕೆ ಹೊಸ ಖ್ಯಾತೆ ಮತ್ತೆ ಗಡಿ ಖ್ಯಾತೆಯನ್ನು ತೆಗೆದಿದ್ದಾರೆ ತೆಲಂಗಾಣ ಸಿಎಂ ಎಸ್ ರಾಯಚೂರು ಬಿಲಾಂಗ್ಸ್ ಟು ಆ್ಯಂಡ್ ವಿಲ್ ರಿಮೈನ್ ಇನ್ ಕರ್ನಾಟಕ ಅಂತ ನಮ್ಮೆಲ್ಲರಿಗೂ ಕನ್ನಡಿಗರಿಗೆ ಗೊತ್ತಿರುವಂಥ ವಿಚಾರ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ್ ನಮ್ಮ ರಾಯಚೂರು ಜಿಲ್ಲಾ ಪ್ರತಿನಿಧಿ ಸಿದ್ದು ಬಿರಾದಾರ್ ಸಿದ್ದು ರಾಯಚೂರು ಅಂತ ಹೇಳಿದ ತಕ್ಷಣ ಕರ್ನಾಟಕದ ಭೂಪಟದಲ್ಲಿ ರಾರಾಜಿಸ್ತಾ ಇದೆ ಮತ್ತು ನೀವು ಕೂಡ ವರದಿ ಮಾಡುವಾಗ ಬಿಸಿಲ ನಗರಿ ರಾಯಚೂರು ಅಂತ ಶುರು ಮಾಡ್ತೀರಿ ರಾಯಚೂರು ಇಷ್ಟೊಂದು ಹಾಸು ಹಕ್ಕಾಗ ಈ ಖ್ಯಾತೆ ತಗಾದೆ ಯಾಕೆ ರಾಯಚೂರು ತೆಲಂಗಾಣಕ್ಕೆ ಯಾಕೆ ಸೇರಬೇಕಂತೆ ಪ್ರಮುಖವಾಗಿ ಹಿಂದೆನೂ ಕೂಡ ತೆಲಂಗಾಣ ಮುಖ್ಯಮಂತ್ರಿ ಕೆಸಿಆರ್ ಅವರು ಉದ್ಧಟತನವನ್ನು ಪ್ರದರ್ಶನ ಮಾಡಿದ್ರು ಹಿಂದೆ ರಾಯಚೂರನ್ನ ತೆಲಂಗಾಣಕ್ಕೆ ಸೇರಿಸಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆ ಕೊಡುವ ಮುಖಾಂತರ ಸಾಕಷ್ಟು ಒಂದು ವಿವಾದ ಸೃಷ್ಟಿಯಾಗಿತ್ತು ಆಗಿನ ಸಂದರ್ಭದಲ್ಲಿ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಶಾಸಕ ರಾಯಚೂರು ನಗರ ಶಾಸಕ ಸೂರಜ್ ಪಾಟೀಲ್ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಭಾಷಣ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ಬಾಯಿತಪ್ಪಿನಿಂದ ಹೇಳಿದಾರೆ ಅಂತ ಯಾವ ಸ್ಪಷ್ಟೀಕರಣ ಕೊಟ್ಟಿದ್ದಾಗಿದೆ ಆದ್ರೆ ಆ ಸಂದರ್ಭದಲ್ಲಿ ಅವರು ರಾಯಚೂರನ್ನ ತೆಲಂಗಾಣಕ್ಕೆ ವಿಲೀನಗೊಳಿಸಬೇಕು ನಮ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಕಡೆಗಣಿಸ್ತಾ ಇದೆ ಅನ್ನೋ ವಿಚಾರದಲ್ಲಿ ಮಾತನಾಡಿದ್ರು ಅದನ್ನೇ ಇಟ್ಕೊಂಡು ಆಧಾರವಿಟ್ಕೊಂಡು ಆ ತೆಲಂಗಾಣ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿ ರಾಯಚೂರಿನ ಶಾಸಕರೇ ರಾಯಚೂರನ್ನ ತೆಲಂಗಾಣ ಸೇರಿಸಬೇಕು ಅಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅಂದ ಆ ಮಟ್ಟದಲ್ಲಿ ತೆಲಂಗಾಣ ಅಭಿವೃದ್ಧಿ ಆಗ್ತದೆ ಹೀಗಾಗಿ ಕರ್ನಾಟಕದ ಗಡಿ ಜಿಲ್ಲೆಯನ್ನ ತೆಲಂಗಾಣ ಸೇರಿಸಬೇಕು ಅನ್ನೋ ಮಟ್ಟಿಗೆ ಅಲ್ಲಿನ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ದಾರೆ ಅಂದ್ರೆ ತೆಲಂಗಾಣ ಅಭಿವೃದ್ಧಿ ಪಥದ ಸಾಗಿದೆ ಅನ್ನೋ ಅರ್ಥದಲ್ಲಿ ತೆಲಂಗಾಣ ಸಿಎಂ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ ಈಗ ಮತ್ತೊಮ್ಮೆ ಇದು ರಾಯಚೂರು ಜಿಲ್ಲೆಯನ್ನ ತೆಲಂಗಾಣ ಸೇರಿಸಬೇಕು ಅನ್ನೋ ಮುನ್ನಡೆ ಬಂದಿರುವಂತಹ ತೆಲಂಗಾಣ ಸಿಎಂ ಉದ್ಧಟತನವನ್ನು ಪ್ರಚಾರ ಮಾಡತಕ್ಕಂಥದ್ದು ಜಿಲ್ಲೆಯ ಕರ್ನಾಟಕದ ಗಡಿ ಭಾಗದ ಕನ್ನಡಪರ ಸಂಘಟನೆಗಳಲ್ಲಿ ಸಾಕಷ್ಟು ಆಕ್ರೋಶ ಮೂಡಿಸಿದೆ ಸಿಎಂ ಚಂದ್ರಶೇಖರ್ ಉದ್ಧಟತನ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ರಾಯಚೂರು ಜಿಲ್ಲೆ ಕರ್ನಾಟಕದ ಅವಿಭಾಜ್ಯ ಅಂಗ ಅನಗತ್ಯವಾಗಿ ವಿವಾದಾತ್ಮಕ ಹೇಳಿಕೆ ನೀಡುವ ಮುಖಾಂತರ ಕನ್ನಡಿಗರ ಮನಸ್ಸುಗಳಿಗೆ ಒಂದು ಸುತ್ತುತ್ತಾ ಇದ್ದಾರೆ ಕನ್ನಡಿಗರ ಮನಸ್ಸಿಗೆ ದಾಸಿ ಮೂಡುತ್ತಾ ಇರತಕ್ಕಂಥ ಆಕ್ರೋಶದ ಮಾತುಗಳು ರಾಯಚೂರು ಜಿಲ್ಲೆಯಲ್ಲಿ ಕೇಳಿಬರ್ತಾ ಇದೆ ಈ ಹಿಂದೆ ಶಾಸಕ ಶಿವರಾಜ್ ಪಾಟೀಲ್ ಅವರು ಇದೇ ವಿಚಾರದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅವರಿಂದ ಕನ್ನಡಪರ ಸಂಘಟನೆಗಳು ಸಾಕಷ್ಟು ಧ್ವನಿ ಎತ್ತಿ ಹೋರಾಟ ಕೂಡ ಮಾಡಿದ್ದಾಗಿದೆ ಈಗ ಮತ್ತೊಮ್ಮೆ ನಿನ್ನೆ ವಿಕಾರಾಬಾದ್ನಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಉದ್ಘಾಟನೆ ಮಾಡತಕ್ಕಂಥ ಮಾತನಾಡುವ ಸಂದರ್ಭದಲ್ಲಿ ಕೆಸಿಆರ್ ಸಿಎಂ ಅವರು ಮತ್ತೊಮ್ಮೆ ರಾಯಚೂರು ಜಿಲ್ಲೆಯನ್ನ ತೆಲಂಗಾಣಕ್ಕೆ ವಿಲೀನ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿರತಕ್ಕಂಥದ್ದು ಮತ್ತೊಮ್ಮೆ ಕನ್ನಡಿಗರನ್ನ ಕೆರಳಿಸತಕ್ಕಂಥ ಓಕೆ ಧನ್ಯವಾದ ಸಿದ್ದು ತಮ್ಮ ಎಲ್ಲ ಮಾಹಿತಿಗಾಗಿ ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡ ಹೋದವರು ಲಕ್ಷ್ಮಿ ತಗೊಂಡ ಬರ್ತಾರೆ ಲಕ್ಷ್ಮಿ ತಗೊಂಡ ಹೋದವರು ಸರಸ್ವತಿ ತಗೊಂಡ ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ